ಸ್ನೇಹಿತರೆ, ಸುಡು ಬಿಸಿಲಿನಲ್ಲಿ ನಾನೀಗ ಬಂದಿರುವುದು ಶ್ರೀರಂಗಪಟ್ಟಣದಲ್ಲಿರುವ ಟಿಪ್ಪುವಿನ ಮದ್ದಿನ ಮನೆಗೆ. ಬನ್ನಿ ನೋಡೋಣ ಈ ಟಿಪ್ಪುವಿನ ಆರ್ಮರಿ ಹೇಗಿದೆ ಅಂತ. 18ನೇ ಶತಮಾನದ ಕೊನೆಯಲ್ಲಿ ಟಿಪ್ಪು ಸುಲ್ತಾನ್ ಕಟ್ಟಿಸಿದ ಈ ಮದ್ದುಗುಂಡುಗಳ ಶೇಖರಣಾಗಾರ ಆಗ ಚಾಲ್ತಿಯಲ್ಲಿದ್ದ ಸುಣ್ಣ ಬೆಲ್ಲದ ಗಾರೆಯಲ್ಲಿ ನಿರ್ಮಿಸಿದ ಮಜಬೂತಾದ ಕಟ್ಟಡ. ಭೂಮೇಲ್ಮೈಯಿಂದ ಇದು ಒಂದು ಅಂತಸ್ತು ಕೆಳಗಿದೆ. 2017ರಲ್ಲಿ ಮೈಸೂರು ಬೆಂಗಳೂರು ರೈಲ್ವೆ ಹಳಿಯ ದ್ವಿಪಥ ಕಾಮಗಾರಿಗೆ ಈ ಆರ್ಮರಿಯು ಅಡ್ಡಿಯಾಗಿತ್ತು. ಇದರ ಐತಿಹಾಸಿಕ ಮಹತ್ವ ಮನಗಂಡು ಸರ್ಕಾರವು ಇದನ್ನು ಅಡಿಗಟ್ಟು ಸಮೇತ ಮೇಲೆತ್ತಿ ಸ್ಥಳಾಂತರಿಸಲು ನಿರ್ಧರಿಸಿತು. ಈ ರೀತಿ ಐತಿಹಾಸಿಕ ಸ್ಮಾರಕವೊಂದನ್ನು ಎತ್ತಿ ಇನ್ನೊಂದು ಸ್ಥಳಕ್ಕೆ ವರ್ಗಾಯಿಸಿದ ಮತ್ತೊಂದು ಉದಾಹರಣೆ ನಮ್ಮ ದೇಶದಲ್ಲಿ ಇಲ್ಲ. ಮೊದಲಿದ್ದಲ್ಲಿಂದ ಸುಮಾರು 100 ಮೀಟರ್ ದೂರದ ಈಗಿನ ಸ್ಥಳಕ್ಕೆ 13.5 ಕೋಟಿ ರೂಪಾಯಿ ವ್ಯಯಿಸಿ ಮೂಲ ಸ್ಮಾರಕಕ್ಕೆ ಒಂಚೂರು ಧಕ್ಕೆಯಾಗದಂತೆ ಸ್ಥಳಾಂತರಿಸಿದ್ದು ಒಂದು ತಾಂತ್ರಿಕ ವಿಸ್ಮಯವೇ ಸರಿ. ಇಂತಿಪ್ಪ ಟಿಪ್ಪು ಆರ್ಮರಿಯ ಒಳಗೆ ಹೇಗಿದೆ ಅಂತ ನೋಡಿ ಬರೋಣ. 2 ಅಂಕಣ ಇರುವ ಕಟ್ಟಡ ಇದು. ಇದು ಒಳಗಿನ ಅಂಕಣ. ಇದು ಕಿರಿದಾದ ಹೆಬ್ಬಾಗಿಲಿದೆ, ಅದಕ್ಕೊಂದು ಗೇಟ್ ಕೂಡ ಇದೆ. ಭಾಳ ರಕ್ಷಣಾ ವ್ಯವಸ್ಥೆ ಚೆನ್ನಾಗಿತ್ತು ಅಂತ ತೋರ್ತದೆ ಇದನ್ನು ನೋಡಿದರೆ. ಇಕ್ಕಟ್ಟಾದ ಮೆಟ್ಟಿಲುಗಳು, ಹಾಗೆ ಮೆಟ್ಟಿಲಲ್ಲಿ ಕೆಳಗಿಳಿದು ಎಡಕ್ಕೆ ತಿರುಗಿದ್ರೆ ಒಳಾಂಗಣ ಇದು. ಕಮಾನುಗಳು ಮತ್ತು ನೆಲಮಟ್ಟದಲ್ಲಿರುವಂಥ ಕಿಟಕಿ ಮೂಲಕ ತೂರಿ ಬರುವಂಥ ಸೂರ್ಯನ ಬೆಳಕು, ಇದರಿಂದಾಗಿ ಭಾಳ ಸುಂದರ ವಿನ್ಯಾಸ ಒಳಗಿದೆ. ಭಾಳ ದಪ್ಪ ಗೋಡೆಗಳು, ರಕ್ಷಣಾ ವ್ಯವಸ್ಥೆ ಭಾಳ ಮಜಬೂತಾಗಿತ್ತು ಅಂತ ತೋರ್ತದೆ ಇದನ್ನು ನೋಡುವಾಗ. ಬೇಕಲ್ವೇ ಮದ್ದುಗುಂಡುಗಳನ್ನು ಅಂಡರ್ಗ್ರೌಂಡ್ನಲ್ಲಿ ತಂಪಾದ ವಾತಾವರಣದಲ್ಲಿ ಸ್ಟೋರ್ ಮಾಡುವ ಜಾಣ್ಮೆ, ಹಾಗೂ ಅಕಸ್ಮಾತ್ ಸ್ಫೋಟ ಸಂಭವಿಸಿದರೆ ಹೊರಗಡೆ ಹಾನಿಯಾಗದಂಥ ವ್ಯವಸ್ಥೆ. ಇದು ನೋಡಿ ಹೊರಗಿನ ಅಂಕಣ. ಇದು ಒಂದು ರೌಂಡ್ ಹೊಡೆಸ್ತೀನಿ. ಆಗಿನ ಕಾಲದಲ್ಲಿ ಚಾಲ್ತಿ ಇರುವಂಥ ಬೆಲ್ಲ ಮತ್ತು ಸುಣ್ಣ ಬಳಸಿ ಮಾಡುವಂಥ ಗಾರೆ, ಈ ಒಂದು ತಂತ್ರಜ್ಞಾನದಲ್ಲಿ ಕಟ್ಟಿರುವಂಥ ಕಟ್ಟಡ ಇದು. ಬಹಳ ಗಟ್ಟಿಮುಟ್ಟಾಗಿದೆ, ಇವತ್ತಿಗೂ ಕೂಡ 200 ವರ್ಷ ಮೇಲ್ಪಟ್ಟು ಆಯಿತು ಈ ಶಸ್ತ್ರ ಸಂಗ್ರಹಾಗಾರಕ್ಕೆ. ಒಂದು ಅಂದಾಜಿನ ಪ್ರಕಾರ ಇದು ಸುಮಾರು 1000 ಟನ್ ತೂಕ ಇತ್ತು ಅಂತ ವರದಿಯಾಗಿದೆ. ಒಳಾಂಗಣ ಹೀಗಿದೆ. ಇದು ಹೊರಾಂಗಣ. ಫೆನ್ಸಿಂದ ಹೊರಗೆ ಬಂದರೆ ಈ ಥರ ತೋರ್ತದೆ, ಮತ್ತು ಹಾಗೆ ಬಲಕ್ಕೆ ತಿರುಗಿದ್ರೆ ನಿಮಗೆ ಶ್ರೀರಂಗಪಟ್ಟಣದ ರೈಲ್ವೆ ಸ್ಟೇಷನ್. ಇತಿಹಾಸದ ವಿದ್ಯಾರ್ಥಿಗಳು ತಪ್ಪದೇ ಇಲ್ಲಿಗೊಮ್ಮೆ ಭೇಟಿ ನೀಡಿ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ನಮಸ್ಕಾರ.